ಆತ್ಮೀಯ, ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತ ಅವರು. ಬೆಳಗಾವಿ ರಾಜಕೀಯ, ಅದರಲ್ಲೂ ಕಾಂಗ್ರೆಸ್ನ ರಾಜಕೀಯ ನಿಧಾನಕ್ಕೆ ಒಗ್ಗಟ್ಟಿನಂತ ಹೋಗ್ತಾ ಇದೆಯಾ? ಯಾಕೆಂದರೆ ಡಿ ಕೆ ಸಿ ಪರವಾಗಿ ಅಥವಾ ಡಿ ಕೆ ಶಿವಕುಮಾರ್ ಪರವಾಗಿ, ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಜೊತೆಗೆ ನಮ್ಮ ಲಕ್ಷ್ಮಣ ಸವದಿ ಅವರು ಯಾವಾಗಲೂ ಅವ್ರ ಜೊತೆಗೆ ಕಾಣಿಸಿಕೊಂಡಂಥವರು, ಅದ್ರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೂ ಒಳ್ಳೆಯ ಸಂಬಂಧವನ್ನು ನಮ್ಮ ಏನಪ್ಪ ಲಕ್ಷ್ಮಣ ಸವದಿಯವರು ಹೊಂದಿದ್ದರು ಸಹಿತ ಅಷ್ಟು ಆತ್ಮೀಯತೆಯಲ್ಲಿ ಏನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಈಗ ಕಾಂಗ್ರೆಸ್ಸಿಗೆ ಬಂದುಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೇ ಬಿ ಜೆ ಪಿಗೆ ಹೋದರೂ ಒಳ್ಳೆ ಜಾರಕಿಹೊಳಿಯವರಿದ್ದಾರೆ, ಮುಂದೆ ಕಾಂಗ್ರೆಸ್ ಬಂದರೂ ಜಾರಕಿಹೊಳಿಯರಿದ್ದಾರೆ. ಅವ್ರನ್ನ ಬಿಟ್ಟಂತೆ ಅವ್ರನ್ನ ದೂರ ಸರಿಸಿ ಬೆಳಗಾವಿ ರಾಜಕಾರಣದಲ್ಲಿ ರಾಜಕಾರಣ ಮಾಡೋಕೆ ಸಾಧ್ಯ ಇಲ್ಲ. ಮತ್ತು ಅವ್ರ ವಿರೋಧವಾಗಿಯೂ ಎಷ್ಟು ಮಟ್ಟ ನಿಲ್ಲಕ್ಕೆ ಸಾಧ್ಯ, ಒಂದು ಪಕ್ಷ ನಿಲ್ಲೋದಿಲ್ಲ ಅಂದಾಗ ಮತ್ತು ಉಳಿದವ್ರ ಗತಿ ಏನು ಅನ್ನೋದು ಸಾಮಾನ್ಯ ಮಾತಾಗ್ಯದ ಇವತ್ತು. ಆ ನೆಲೆಯಲ್ಲಿ ಇವತ್ತು ಅನಿವಾರ್ಯವಾಗಿ ನಮ್ಮ ಲಕ್ಷ್ಮಣ ಸವದಿಯವರು ಏನಾದರೂ ಆಗಲಪ್ಪ ನಾವು ಹೊಂದ್ಕೊಂಡು ಹೋಗುವಂಥದ್ದು ಈಗ, ಮತ್ತು ಪಕ್ಷದಿಂದ ಪಕ್ಷಕ್ಕೆ ಹಾರಾಟ ಮಾಡ್ತಾ ಹೋದ್ರೆ ನಂಬಿಕೆ ಉಳಿದಿಲ್ಲ ಪಕ್ಷದಲ್ಲಿ ಅನ್ನುವಂಥ ಮಾತು ಅವ್ರಿಗೆ ನೆನೆಸಿರ್ಬೇಕು. ನಾವು ಅದಕ್ಕಾಗಿ ಒಗ್ಗಟ್ಟಿನ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಡಿ ಕೆ ಶಿ ಪರ ಇದ್ದಂಥ ಬ್ಯಾಟ್ ಬಿಡಿಸುವಂಥ ಜನ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಒಂದಿತ್ತು ವಾತಾವರಣ, ಅದು ಮುಡ ದುಮ್ಮಡಿ ಹತ್ತುವರೆಗೆ ಒಂದಿಷ್ಟು ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಸತೀಶ್ ಅವ್ರ ನೇತಿ ಕಟ್ಟೋದು, ಡಿ ಕೆ ಶಿ ಅವರು ಅವ್ರ ಪರವಾಗಿದ್ದಂಥ ನೇತಿ ಕಟ್ಟೋದು, ನಾನು ಚೀಫ್ ಮಿನಿಸ್ಟರ್ಪ್ಪ ಅಂತ ಹೇಳ್ತಾ ಇರೋದು, ಎರಡೂವರೆ ವರ್ಷ ಆಯಿತು ನಾನು ಆಗ್ತೀನಿ ಅಂತ ಅನ್ನುವಂಥದ್ದು ಒಂದಿತ್ತು. ಯಾವಾಗ ಮುಡ ಸ್ಟಾರ್ಟ್ ಆಯಿತು, ಮುಡ ಸ್ಟಾರ್ಟ್ ಆದಮೇಲೆ ಸಹಜವಾಗಿ ಕಾಂಗ್ರೆಸ್ಸಿಗರಲ್ಲಿ ಒಗ್ಗಟ್ಟು ಕಾಣ್ತಾ ಇದ್ವಿ ನಾವು ಇವತ್ತು. ಯಾಕಂದರೆ ಎಲ್ಲರಿಗೂ ಅನುಭವಕ್ಕೆ ಬಂದ ವಿಷಯ ಆಗ್ಯದ. ಸಪೋಸ್ ಒಂದೇ ನಮ್ಮಲ್ಲಿ ಹೊಂದನಿಗೆ ಆಗಲಿಲ್ಲ ಅಂದ್ರೆ ನಾವು ಅಧಿಕಾರನ ಕಳೆದುಕೊಳ್ಳೋ ಶತಶ್ರದ್ಧ ಅನ್ನೋದು ಸ್ಪಷ್ಟ ಆಗ್ಯದ. ಅದ್ರ ಜೊತೆಗೆ ಇನ್ನೊಂದಿನ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಸಹಿತ ಮೊದಲಿನ ಪ್ರೀತಿ ವಿಶ್ವಾಸ ಬಿ ಜೆ ಪಿಯಲ್ಲಿ ಐತಿ ಅಂತ ಅನಿಸೋದಲ್ಲ. ಅವ್ರು ಆ್ಯಟಿಟ್ಯೂಡ್ಸ್ ನೋಡಿದ್ರೆ, ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಯಾಕಪ್ಪ ಅಂತಂದ್ರೆ ಈ ವಿಶೇಷವಾಗಿ ಅವ್ರಿಗೆ ಬಿ ಜೆ ಪಿಯಲ್ಲಿ ಇವತ್ತು ಅನಿವಾರ್ಯವಾಗಿದ್ದಿರ್ಬೋದು, ಬಟ್ ಮನಸ್ಸು ನಮ್ಮ ಸಿದ್ದರಾಮಯ್ಯ ಜೊತೆಗಿದೆ. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ಮತ್ತು ಇವರಿಗಾದರೂ ಸಹಿತ ನಮ್ಮ ಲಕ್ಷ್ಮಣ ಸವದಿ ಅವರಿಗಾದರೂ ಸಹಿತ ಬಿ ಜೆ ಪಿ ಅಷ್ಟು ಒಗ್ಗಲಿಕ್ಕಿಲ್ಲ. ಮೂಲತಃ ಅವರು ಸಂಸ್ಥೆ ಅಥವಾ ನಮ್ಮ ರಾಮಕೃಷ್ಣ ಹೆಗಡೆ ಅವ್ರ ಫಾಲೋವರ್ಸ್ ಎಲ್ಲರೂ ಅವರು ಜನತಾ ಪಕ್ಷದ ಫಾಲೋವರ್ಸ್ ಅವರು ಜನತಾದ ಫಾಲೋವರ್ಸ್ ಅವರು. ಕಾಲಾಂತರದಲ್ಲಿ ಏನೋ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಹೋಗಿದ್ರು. ಈಗ ಮರಳಿ ಅಲ್ಲಿ ಹೋಗೋದು ಮತ್ತು ಇಲ್ಲಿ ಬರೋದು ಇಲ್ಲದ ಅಲ್ಲಿ ಹೋಗೋದು ಬೇಡ ಏನೋ ಅನಿಸಿರ್ಬೇಕು ಅವ್ರಿಗೆ. ಯಾಕಂದರೆ ಈ ಡೆವಲಪ್ಮೆಂಟ್ ನೋಡಿದರೆ, ಯಾಕಂದರೆ ಅತ್ನಿಯಲ್ಲೇ ವಿಶೇಷವಾಗಿ ಲಕ್ಷ್ಮಣ ಸವದಿ ಒಂದು ಮೂಲ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ ಅಂದರೆ ಸತೀಶ್ ಅವರ ಕಾಂಗ್ರೆಸ್ಸಿಗರು, ಇವ್ರ ನಡುಗೆ ಏನೋ ತಿಕ್ಕಾದ ನಡೆದ ಅಲ್ಲಿ ಏನೋ ಒಂದು ಜಗಳ ಆಗ್ಬೋದು ಅಥವಾ ಒಂದು ಏನೋ ಅವರಿಬ್ಬರು ನಡುಕ ಬಿ ಜೆ ಪಿಗಳನ್ನು ತಮ್ಮ ಮನೆಯಿಂದ ತೊಗೊಂಡು ಪಕ್ಷತ್ರನ್ನು ತೊಗೊಂಡು ಅಥವಾ ಈ ಒಂದು ನಮ್ಮ ಏನಪ್ಪ ಅಂತಂದರೆ ಲಕ್ಷ್ಮಣ ಸವದಿಯವರ ಫಾಲೋವರ್ಸ್ ತೊಗೊಂಡು ಏನು ಮಾಡ್ಬೋದೇನೋ ಅಂತ ಅಲ್ಲಲ್ಲೇ ಮಾತಾಡ್ತಾ ಇದ್ರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಸರಾಗಿ. ಬಟ್ ಹಂಗೆ ಆಗಲಿಲ್ಲ, ಹಿಂಗೆ ಹಂಗೆ ಆಗಲಿಲ್ಲ ಅಂದರೆ ಆ ರೀತಿ ಆಗಲಿಲ್ಲ ಅಂದರೆ ಇಲ್ಲೇನು ಒಂದು ಹೊಂದಾಣಿಕೆ ಆಗ್ಯದಪ್ಪ ಅಂತ ನಾವು ನಾವು ಬದಲಾಡಿದರೆ ಮೂರನೇದವ್ರು ಲಾಭ ಆಗ್ಬೋದು ಅನ್ನುವಂಥದ್ದು. ಮತ್ತು ಇನ್ನೊಂದು ಅತ್ರಿ ಭಾಗದಲ್ಲೇ ಲಕ್ಷ್ಮಣ ಸವದಿಯವರನ್ನು ಮೀರಿಸುವಂತಹ ನಾಯಕರಿಲ್ಲೇನು ಅನ್ನುವಂಥದ್ದು. ಅವ್ರು ಎದುರಾಳಿಗಳಿದ್ದಾರಿಲ್ಲ ಅಂತಲ್ಲ, ಆದರೆ ಅವ್ರನ್ನ ಸೋಲಿಸುವಷ್ಟು ನೇರವಾಗಿ ಒಂದು ವ್ಯಕ್ತಿತ್ವ ಪಡೆದಿಲ್ಲ, ಎಲ್ಲ ಕಡೆ ಹಬ್ಬಿಲ್ಲ ಅವರು ಅನ್ನೋದು ನಮ್ಮ ಕುಮಟಳ್ಳಿ ಅವ್ರು ನೋಡಿದರೆ, ಶ್ರೀಮಂತ ಪಾಟೀಲ್ರು ನೋಡಿದರೆ ಅನ್ನಿಸ್ತದೆ. ಹೀಗಾಗಿ ಇಲ್ಲೇ ಸಹಜವಾಗಿ ಜಾರಕಿಹೊಳಿ ಅವ್ರಿಗೂ ಅನಿವಾರ್ಯ ಆಗಿರಬೇಕು. ಅನಗತ್ಯ ಈರ್ಷೆ ರಾಜಕಾರಣ ಮಾಡೋದು, ತಿಕ್ಕಾಟ ರಾಜಕಾರಣ ಮಾಡಿದ್ರೆ ಅನುಕೂಲ ಆಗಲಿಕ್ಕಿಲ್ಲ ಅಂತೇಳಿ. ಮತ್ತು ಅವ್ರಿಗೆ ಆಲ್ರೆಡಿ ಜಾರಕಿಹೊಳಿ ಕುಟುಂಬದವ್ರಿಗಂತ ಲಾಸ್ ಆಗೋದೇನೂ ಇಲ್ಲ. ಆಲ್ರೆಡಿ ಬೆಳಗಾವಿ ಜಿಲ್ಲೆ ಎರಡೂ ಭಾಗಗಳಿವೆ, ಅದು ಚಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಭಾಗಗಳು ತಮ್ಮ ಡಾಮಿನೇಷನ್ ಮಾಡ್ಕೊಂಡಿದ್ದಾರೆ. ಅವರು ಎಂ ಪಿ ಆ ಸೈಡು ಮಾಡಿಕೊಂಡ್ರು, ಇಲ್ಲೂ ಈ ಇದ್ದಂಥ ಎಂ ಪಿ ಬಿ ಜೆ ಪಿದವರು ಇರ್ಬೋದು, ಬಟ್ ಅವರು ಜಾರಕಿಹೊಳಿ ಕುಟುಂಬದ ಎದುರಾಗಿ ಹೋಗುವಂಥವ್ರು ಅಲ್ಲ ಶೆಟ್ಟರ್ ಅವರು. ಹೀಗಾಗಿ ಅವರು ಇವತ್ತು ಒಂದು ಸಮಾಧಾನದ ನೆಲೆಗಟ್ಟಿನಲ್ಲಿ ಏನೋ ರಾಜಕೀಯ ಮಾಡೋಂಗೆ ಅರ್ಥ ಆಯ್ತಾರೆ. ಅದಕ್ಕೆ ಅವ್ರಿಗೂ ಆಯ್ತಪ್ಪ ಅನ್ನೋಂಗೆ ಇರಬೇಕು ಅನ್ನಿಸ್ತದೆ. ಯಾಕಂದರೆ ತಮ್ಮ ಮಾತು ನಡೆಯೋಂಗಿದ್ರೆ ಸಾಕು, ಯಾರಾದರೂ ಇರಲಿ ಅನ್ನುವಂಥ ಮನೋಸ್ಥಿತಿ ಬೆಳೆದಿರ್ಬೋದು ಇವತ್ತು. ಯಾಕಂದರೆ ಹೊಟ್ಟೆ ತುಂಬಿದ ಮನುಷ್ಯ ತೃಪ್ತಿ ಇರ್ತಾನೆ ಅಂತ ಒಂದು ಸಾಮಾನ್ಯ ಗಾದೆ ಮಾತು. ಹಂಗೆ ಇವತ್ತು ರಾಜಕೀಯದಲ್ಲಿ ಅದರಲ್ಲೂ ಬೆಳಗಾವಿ ರಾಜಕೀಯದಲ್ಲೇ ತಮ್ಮ ಡಾಮಿನೇಷನ್ ಮಾಡಿಕೊಂಡಂಥ ಈ ಜಾರಕಿಹೊಳಿ ಸಹೋದರರು, ಅದರಲ್ಲೂ ಸತೀಶ್ ಅವರು, ಬುದ್ಧಿವಂತ ಸತೀಶ್ ಅವರು ತಮಗೆ ಹೆಂಗೆ ಬೇಕೋ ಹಂಗೆ ರಾಜಕಾರಣ ಮಾಡಲಿಕ್ಕೆ ಇವತ್ತು ಅನುಕೂಲ ಅಂತ ತಿಳ್ಕೊಂಡು ಅವರು ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮತ್ತು ಡಿ ಕೆ ಸಿ ಫಾಲೋವರ್ಗಳ ಜೊತೆಗೂ
ತಮ್ಮನ್ನು ತಾವು ಗುರುತಿಸ್ಕೊಳ್ಳಿ ಸರ್. ಅದಕ್ಕೆ ಉದಾಹರಣೆ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿ ಅವರಿಗೆ ಅವ್ರ ನಡಿಕೆನೂ ಸ್ವಲ್ಪ ಅಲ್ಲಲ್ಲೇ ಸುದ್ದಿಗಳು ಕೇಳಿದ್ರು ನಾವು ಅವ್ರ ಬಗ್ಗೆ ಮನುಷ್ಯರು ಹಾಕ್ಕೊಂಡಿದ್ದಾರೆ, ಮತ್ತೇನೋ ಮಾಡಿದಾರೆ ಟ್ರಾನ್ಸ್ಫರ್ ವಿಷಯದಲ್ಲಿ, ಇನ್ನೊಳ್ಳ ವಿಷಯದಲ್ಲಿ ನಾವು ತಿಕ್ಕಾಟ ಬಂದಿದ್ದು ನೋಡಿದ್ವಿ. ಆದರೆ ಇತ್ತೀಚಿನ ದಿನದೊಳಗೆ ಇದು ನಾವು ಮಾಡ್ತಾ ಹೋದ್ವಿಪ್ಪ ಅಂದರೆ ಬಿ ಜೆ ಪಿಯವರು ಬಲಿಷ್ಠ ಆಗ್ತಾರೆ ಅನ್ನೋದಾಗಿರ್ಬೋದು, ಅಥವಾ ಹೈಕಮಾಂಡ್ ಇದ್ದಿದ್ದು ಸ್ಪಷ್ಟವಾಗಿ ನಿರ್ದೇಶನ ನೀಡಿದಂಗೆ ಕಾಣ್ತದೆ. ಮತ್ತು ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಹಿತ ತಮ್ಮ ಒಂದು ಎಷ್ಟೋ ಮಹತ್ವಾಕಾಂಕ್ಷೆ ಇರಲಿ, ಮುಖ್ಯಮಂತ್ರಿ ಆಗುವಂಥದ್ದು ಏನೂ ಇರಲಿ, ಇವತ್ತು ಅವ್ರಿಗೆ ಭಯ ಇರುವುದು ಯಾವುದಪ್ಪ ಅಂತಂದ್ರೆ ತಾವು ತಮ್ಮ ಆದಾಯ ಮೀರಿ ಗಳಿಸ್ಕೊಂಡಿದ್ದ ಕೇಸ್ ಸಿ ಬಿ ಐ ಅಂದ್ರದಾಗಲ್ಲ. ಅದು ಇನ್ನೂ ಸಿ ಬಿ ಐ ಬಿಟ್ಟು ಕೊಟ್ಟಿಲ್ಲ, ಸಿ ಬಿ ಐ ಬಿಟ್ಟು ಕೊಟ್ಟಿಲ್ಲ. ಆ ಬಿಟ್ಟುಗಳು ಹಂಗೆ ನೋಡ್ಕೊಳ್ಳೋದಂಗೆ ನೋಡ್ಕೊಳ್ತಾ ನಮ್ಮ ಎತ್ತಾಳವರು ಬೆನ್ನತ್ತಿಬಿಟ್ಟಿದ್ದಾರೆ. ಅವ್ರು ಈ ಸುಪ್ರೀಂ ಕೋರ್ಟ್ ಹೋಗುವ ಮಟ್ಟಿಗೆ ಬಂದಾಗ ಅವ್ರಿಗೂ ಅನಿಸದ ಸುಮ್ಮನೆ ನಾವಿದ್ದಂಥವ್ರ ಇವ್ರ ವಿರುದ್ಧ ತಿಕ್ಕಾಡ್ತಾವಾದ್ರೆ ನಾಳೆ ನಾವು ಯಾವುದೋ ಶಿಕ್ಷೆ ಸಿಗ್ಬೋದು ಅನ್ನುವಂಥ ಭಯನೂ ಡಿ ಕೆ ಶಿ ಅವ್ರಿಗೆ, ಡಿ ಕೆ ಶಿ ಅವ್ರ ಫಾಲೋವರ್ಗೆ ಬಂದಿದ್ದಕ್ಕಾಗಿ. ಈಗ ಎಲ್ಲರೂ ಒಮ್ಮತದ ಅಭ್ಯರ್ಥಿ ಯಾರಪ್ಪ ಸಿದ್ದರಾಮಯ್ಯ, ಅವ್ರ ಜೊತೆಗೆ ಏನಾಗ್ತದಾಗಲಿ, ಒಮ್ಮೆ ಡೂ ಆ ಡಾಯ್ ಮಾಡು ಇಲ್ಲ ಮಡಿ ಆಗಲಿ, ಏನಾಗಿದ್ದು ಯಾರು ಸ್ವರ್ಗ ಬರಲಿ ನರಗೆ ಬರಲಿ ಅನ್ನೋದಕ್ಕ ಬಂದಿದ್ದಾರಂತೆ. ರಾಜ್ಯ ಮಟ್ಟದ ವಿಶ್ಲೇಷಕರು ಮಾಡ್ತಾಯಿದ್ದಾರೆ, ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಏನಾಗಿಬಿಡೋದಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ ಪರ ಡಿ ಕೆ ಶಿ ಪರ ಅನ್ನೋದು ಈಗ ತುರ್ತಕ್ಕೆ ಮರೆಯಾಗಿ ಹೋಗಿದೆ. ಅದು ಯಾವ ಪರ ಇಲ್ಲ, ಕಾಂಗ್ರೆಸ್ ಪರ. ಕಾಂಗ್ರೆಸ್ ಮೇನಿಲ್ಲ, ಕಾಂಗ್ರೆಸ್ ಇದ್ದ ನಮ್ಮ ಭವಿಷ್ಯ ಅನ್ನುವಂಥ ಮನಸ್ಥಿತಿ ಇವರೆಲ್ಲರಲ್ಲೂ ಬಂದಂಗೆ ಕಾಣ್ತದೆ. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಅಧಿಕಾರ ರೀ, ಅಧಿಕಾರ ಅಂತ ಬಿಟ್ಟು ಹೋಗಿ ಯಾರಿಗೆ ಬೇಕಾಗ್ಯದ, ಅದಲ್ಲ ಅಧಿಕಾರ ಅವರಷ್ಟು ಒಳ್ಳೆ ನಾವು ಅಷ್ಟು ಹಂಚಿಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಮನೋವೃತ್ತಿನೂ ಇವತ್ತಿನ ರಾಜಕಾರಣದಲ್ಲಿ ನೋಡ್ತೀವಿ ನಾವು. ಅದನ್ನು ಮ್ಯಾಲ ಮೇಲೆ ಹೇಳ್ತಾರೆ, ಅವ್ರು ಹೇಳ್ತಿರ್ತಾರೆ ಹೊಂದಾಣಿಕೆ ರಾಜಕಾರಣ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರಂತೆ. ಅವರು ಅದನ್ನ ಮಾಡ್ತಾರೆ ಹೊಂದಾಣಿಕೆ ರಾಜಕಾರಣ, ಆ ಮಾತು ಬೇರೆ. ಇಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡೋದವ್ರು ಯಾರೂ ಇಲ್ಲ, ಸ್ವತಃ ಯತ್ನಾಳ ಹಿಡ್ಕೊಂಡು ಈ ಮಾತನ್ನ ಹೇಳ್ಬೋದು ನಾವು. ಹೇಗಪ್ಪ ಅಂತಂದರೆ ಒಂದು ಕಡೆ ಸತೀಶ್ ಅವರು ವಿರೋಧ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ರಮೇಶ್ ಅವ್ರ ಜೊತೆ ಗುರುತಿಸ್ಕೊಳ್ತಾರೆ. ಇದೇ ಅಂಥದ್ದು ಹೊಂದಾಣಿಕೆ ರಾಜಕಾರಣ. ವಿರೋಧ ಮಾಡಿದ್ರೆ ಜಾರಿಗೆ ಕುಟುಂಬ ಪೂರ್ತಿಯಾಗಿ ವಿರೋಧ ಮಾಡಬೇಕು, ಯತ್ನಾಳವರು ಮಾಡ್ತಾರೆ ಇಲ್ಲ ಬೇಕವ್ರಿಗೆ, ಇದೇ ಹೊಂದಾಣಿಕೆ ರಾಜಕಾರಣ. ಹಂಗೆ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಬೇಕು ಅವರು ಸಿದ್ದರಾಮಯ್ಯನವರು, ಯಾಕೆ ಅವರು ಅನೇಕ ಕೇಸು ಆಗಿರ್ತಾವೆ, ಆ ಟೈಮ್ ಮುಚ್ಚಿ ಇಟ್ಕೊಳಕ್ಕೆ ಬೇಕು. ಆದರೆ ಈ ಸಲ ಮತ್ತೆ ಏನಾಗಿ ಬಿಟ್ಟಿದೆ ಅಂದರೆ ಈ ಒಂದು ಮುಡಾದಿಂದಾಗಿ ಅತ್ಯಂತ ಠಗ್ಗ ಫಾರ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಒಳಗೆ ಬಂದುಬಿಟ್ಟದ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮರಳಿ ಮನೆಗೆ ಕಳಿಸಿಬಿಡಬೇಕು ಅಂತ ಇವ್ರು ಕೂತ್ರ, ಅದಕ್ಕೆ ಈ ಒಂದು ಎಚ್ ಡಿ ಕೆ ಅವರು ಸಿದ್ದರಾಮಯ್ಯನ ಕೆಳಗೆ ಇಳಿಸಿರ್ಬೇಕಂತ ಅವ್ರು ಕುಂತಿದ್ದಾರೆ. ಅಪ್ಪ ಮಗ ಇಬ್ಬರು ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ದೇವೇಗೌಡರು ಅಂತ ಹಡಕ್ಕೆ ಬಿದ್ದಾರೆ. ಈ ಸಲ ಹೇಗಾದರೂ ಮಾಡಿ ಶತಾಯ ಗತಾಯ ನಾನು ಬೆಳೆಸಿದಂಥ ಸಿದ್ದರಾಮಯ್ಯ ಯುದ್ಧದಲ್ಲಿ ಸರಿಸಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಅದು ಭಯನ ಶುರು ಆಗಿದೆ ನಮ್ಮ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮಲ್ಲಿ ಒಕ್ಕಟ್ಟನ್ನು ಜಪ್ಪಿಸ್ಕೊತ ತಮ್ಮ ಪರ ಇದ್ದಂಥ ಎಲ್ಲರನ್ನು ತಮ್ಮಲ್ಲಿಟ್ಕೊಂಡ ಜೊತೆಗೆ ವಿರೋಧಿಗಳು ಸಹಿತ ತಮ್ಮ ತೆಕ್ಕಿ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ಎಲ್ಲ ಒಗ್ಗಟ್ಟು ಪ್ರದರ್ಶನ ಆಗಲಿಕ್ಕೆ. ಜಾರಕಿಹೊಳಿ ಅವರಿಗೆ ರೆಸ್ಟ್ ಬೇಕಾಗಿದನೋ ಅಥವಾ ಒಂದಿಷ್ಟು ವೇಟ್ ಆ್ಯಂಡ್ ಸಿ ಅನ್ನು ಪಾಲಿಸಿ ಮಾಡ್ತಾ ಇದ್ದಾರೋ, ಯಾಕಂದರೆ ಯಾವಾಗ ಬರೀ ದಾಳಿ ಮಾಡೋದು ಇರುವುದಿಲ್ಲ. ಕೆಲವೊಂದು ದಿವಸ ನಾವು ರೆಸ್ಟ್ ತೊಗೊಳ್ಬೇಕಾಗ್ತದೆ, ರೆಸ್ಟ್ ತೊಗೊಂಡು ಶಕ್ತಿ ನಮ್ಮದು ಅಭಿವೃದ್ಧಿ ಮಾಡಿಕೊಂಡ ನಂತರದಲ್ಲೇ ಸಮಯ ಬಂದಾಗ ಅಟ್ಯಾಕ್ ಮಾಡಬೇಕಾಗ್ತದೆ. ಅದಕ್ಕೆ ದೊಡ್ಡ ಉದಾಹರಣೆ ಏನಪ್ಪ ಅಂದರೆ ನರಭಕ್ಷಕ ಹುಲಿ ಅಂತ ಹೇಳ್ದೆ. ಒಮ್ಮೆ ನರಭಕ್ಷಣೆ ಅಥವಾ ಮನುಷ್ಯನ ರಕ್ತ ರುಚಿಯಿತ್ತಂದ್ರೆ ಹುಲಿಗೆ ಅದು ಭಾಳ ಸ್ಲೂಡ್ ಇರ್ತದೆ, ಬುದ್ಧಿವಂತ ಇರ್ತದೆ ಅಂತೇಳಿ ಆ್ಯಂಡರ್ಸನ್ ಅವ್ರು ಹೇಳ್ತಾರೆ. ಆ್ಯಂಡರ್ಸನ್ನ ಹುಲಿಯ ಮನಸ್ಸನ್ನು ಅಭ್ಯಾಸ ಮಾಡಿದಂತ ಒಬ್ಬ ತಜ್ಞ ಭೇಟಿಗಾರ ಅವರು ಹೇಳ್ತಾ ಇದ್ದಾರೆ. ಹಂಗೆ ಇಲ್ಲಿ ರಾಜಕಾರಣದಲ್ಲೇ ಅಧಿಕಾರದ ಲಾಲಸೆ ಅಧಿಕಾರದ ರುಚಿ ಇತ್ತಂದ ಜನ ಯಾವುದಕ್ಕಾದ್ರೂ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕೆ ನಮ್ಮ ಅಧಿಕಾರ ಸಿಗ್ತಿದ್ರೆ ಏನಪ್ಪ ಎದಕ್ಕೆ ಬೇಕಾಗಿದೆ ವೈರತ್ವ ಅನ್ನುವಂಥ ಮಟ್ಟಿಗೆ ಸಿಗೋದಿಲ್ಲದ್ರೆ ಎಲ್ಲ ವೈರತ್ವ ಈಗ ಬಂದಿದ್ದು ಅದು ಬಂದುಬಿಟ್ಟದೆ. ಇವತ್ತು ಏನಪ್ಪ ಅಂತಂದರೆ ಕಾಂಗ್ರೆಸ್ಸಿಗರಿಗೆ ಬಿ ಜೆ ಪಿಗರಿಗೆ ಇವತ್ತು ಅಧಿಕಾರ ಹೋಗಿದಾಗಲೂ ಬಿ ಜೆ ಪಿಗರು ಏನು ಸರಿಪಡಿಸಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಅದಕ್ಕೆ ನಮ್ಮ ಅಧಿಕಾರ ಹೋಗ್ತದಪ್ಪ ಅಂದರೆ ಇವರು ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಹಚ್ಚಿದ್ದಾರೆ. ಕೋವಿಡ್ದು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತನಿಖೆಗೆ ಹಾಕಿದ್ದಾರೆ. ಮತ್ತೊಂದು ಮತ್ತು ಹಿಂಗೆ ಇವರು ಏನೋದೆಲ್ಲ ತನಿಖೆ ಹಾಕಿ ಇವರು ರೆಡಿ ಆಗಿದ್ದಾರೆ. ಅಂದ್ರೆ ಇವರಿಬ್ಬರು ಒಬ್ಬರದ ಒಬ್ಬರ ಒಂದು ತೆರೆಯುವಂಥ ಓಪನ್ ಮಾಡುವಂಥ ಒಂದು ಪ್ರಯತ್ನ ಮಾಡೋದ್ರಿಂದಾಗ ಇವತ್ತಿನ ರಾಜಕಾರಣದ ಎಷ್ಟೊಂದು ಭ್ರಷ್ಟಾಚಾರ ನಡೀತದೆ, ಎಷ್ಟೊಂದು ಭೂಮಿಗಳು ಗಾಯಬಾಗ್ತಾ ಇರ್ತವೆ, ಎಷ್ಟೊಂದು ದುಡ್ಡು ಬಂದು ಹೋಗ್ತಿರ್ತದೆ, ಇವೆಲ್ಲನೂ ಜನಸಾಮಾನ್ಯ ಮುಟ್ಲಿಕ್ಕೆ ಶುರು ಮಾಡ್ಯಾವೆ. ಅಲ್ಲ ಇವರು ಏನಪ್ಪ ಹೆಂಗಿದ್ದಾರೆ ಮನುಷ್ಯರವರು, ಎಲ್ಲರೂ ಈ ಕೈಗಾರಿಕೋದ್ಯಮದ ಸಲುವಾಗಿ ಕೈಗಾರಿಕೆ ಬೆಳೆಸಿರೋ ಉದ್ಯೋಗ ಭೂಮಿ ತೊಗೊಂಡು ಅದನ್ನು ಯಾವ ರೀತಿಯಾಗಿ ಅದನ್ನು ನಂತರದಲ್ಲಿ ಕಾಲೇಜು ಶಾಲೆ ಮಾಡ್ಕೊಳ್ಳೋದು ಮತ್ತೇನು ಮಾಡ್ಕೊಳ್ಳೋ ಸ್ವಸ್ಥ ಹೊಡೆದಿರ್ತಾರೆ. ಅದನ್ನು ನಾವು ಕೈಗಾರಿಕೆ ಮಾಡ್ತೀವಿ, 100 ಮಂದಿ ಉದ್ಯೋಗ ಕೊಡ್ತೀವಿ, 1000 ಮಂದಿ ಉದ್ಯೋಗ ಕೊಡ್ತೀವಿ ಅಂತೇಳಿ MSME ಗದ್ದಲಾಗಿ ತಾವು ಭೂಮಿ ತೊಗೊಂಡಿರ್ತಾರೆ. ಆ ಭೂಮಿ ಹೇಳಿಕೊಳ್ಳೋಕೆ ಮನಸ್ಸಾಗುವುದಿಲ್ಲ, ಭಾಳ ಚೆನ್ನಾಗಿ ಇರ್ತಾರೆ ಅಂತ ಅವ್ರು ಒಬ್ಬರು ಇಬ್ಬರು ಸೈಕಲ್ ಜನ ಎಲ್ಲ ರಾಜಕಾರಣಿಗಳು ಇದ್ದಾರೆ. ಆದರೂ ಇವತ್ತು ಅವರು ಒಬ್ಬರನ್ನೊಬ್ಬರು ಹೇಳ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ ಒಬ್ಬರದ ಅವ್ರು ಮಾತಾಡಿರಿ, ಇನ್ನೊಬ್ಬರು ಮತ್ತೊಂದು ಮಾತಾಡಿರಿ. ಉದಾಹರಣೆ MB ಪಾಟೀಲ್ರು, MB ಪಾಟೀಲ್ರು ಏನು ಮಾಡಿದ್ರು, ನಿರಾಣಿ ಬಗ್ಗೆ ಮಾತಾಡಿದ್ರು, ನಿರಾಣಿ ಇದ್ದವರು ಅವ್ರ ಬಗ್ಗೆ ಮಾತಾಡಿದರು, ಅವ್ರ ಭೂಮಿ ಎಲ್ಲಿ ತೊಗೊಂಡ್ರು ಏನು ಮಾಡಿದ್ರು ಯಾರಿಗೆ ಕೊಟ್ಟರು ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ರು, ಎಷ್ಟು ಹೊಡೆದ್ರು. ಅದರಲ್ಲೂ ಏರ್ ಸ್ಪೇಸ್ದಲ್ಲೇ
ಅದರಲ್ಲೂ ಹೋಗಿ ವಿಮಾನ ನಿಲ್ದಾಣ ಸುತ್ತಮುತ್ತಲಲ್ಲಿ ಯಾರು ಜಾಗ ಹೊಡೆದಿದ್ದಾರೆ ಇವರು ಅಂತ ಅವರು ಆರೋಪ ಮಾಡಿದರು. ಇದು ಅದಕ್ಕೆ ನಾರಾಯಣ ಸ್ವಾಮಿ ಇದ್ದದ್ದು ಇನ್ನೊಬ್ಬರು ಆರೋಪ ಮಾಡಿದ ತಕ್ಷಣ ನಾರಾಯಣ ಸ್ವಾಮಿಗೆ ಇವರು ಇಲ್ಲ ಏನು ನಿಂದು ಭೂಮಿನೂ ಹೊಡೆದಿಲ್ಲ ಪಕ್ಕೆಗಾರ ಸಲುವಾಗಿ ಭೂಮಿ ಅಂತ ಎಂ ಬಿ ಪಾಟೀಲ್ ಮಾತಾಡಿದರು. ಹಿಂಗೆ ಒಬ್ಬರು ತೆಗೆದು ಇವತ್ತು ಏನಾಗ್ಬಿಟ್ಟದಂದ್ರೆ ಬಿ ಜೆ ಪಿನೂ ನಿಧಾನಕ್ಕೆ ಒಂದಾಗಿದೆ, ಕಾಂಗ್ರೆಸ್ಸು ನಿಧಾನಕ್ಕೆ ಒಂದಾಗಿರ್ತದೆ, ಒಕ್ಕಟ್ಟಾಗಿರ್ತವೆ. ಹಂಗೆ ಇಲ್ಲಿ ಬೆಳಗಾವಿ ಒಳಗೆ ಇವತ್ತು ಬಿ ಜೆ ಪಿ ಡಾಮಿನೆಂಟ್ ಸಿಮುತ್ತಾ ಇಲ್ಲೇ, ಅದು ಇತ್ತೀಚೆಗೆ ಕಾಂಗ್ರೆಸ್ ಡಾಮಿನೆಂಟ್ ಒಳ್ಳೆ ಆಗ್ಯದ, ಅದು ಮರಳಿ ಆಗ್ಯದ. ಅದಕ್ಕೆ ಮರಳಿ ಕಳ್ಕೊಳ್ಳೋದು ಬೇಡ ಆಗ್ಯದ, ಮತ್ತೊಮ್ಮೆ ಕಳ್ಕೊಳ್ಳೋದು ಬೇಡ ಆಗ್ಯದ. ಅದರಲ್ಲೂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಲಕ್ಷ್ಮಣ ಸ್ಕೂದಿ ಅವರಾಗಿರ್ಬೋದು, ಇವರೆಲ್ಲ ಇಂಡಿಪೆಂಡೆಂಟ್ ರಾಜಕಾರಣಿಗಳನ್ನು, ಇವರಲ್ಲಿ ನಾ ಆದರ್ಶಿತ ಏನಿಲ್ಲ, ಅಧಿಕಾರ ಸಿಕ್ತಿದ್ರೆ ಎಲ್ಲ ಚೇಂಜ್ ಆಗೋರಣ ಯಾರಾದರೂ ಯಾವುದು ಪಾರ್ಟಿ ಹೋಗಲಿ ಬಿಡಲಿ. ಬಟ್ ಒಬ್ಬೊಬ್ಬರು ಒಂದು ಭಾಳ ದಿವಸದಿಂದ ಒಂದು ಪಾರ್ಟಿ ಉಳಿದಿದ್ದಾರೆ, ಅದು ಮೂವತ್ತೈದು ವರ್ಷ ಸತೀಶರಾಗಿರ್ಬೋದು, ಮೊದಲು ನಮ್ಮ ದೇವೇಗೌಡರು ಅತ್ಯಂತ ಆತ್ಮೀಯರಿದ್ದರು, ಇವತ್ತು ಇಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯ ಜೊತೆ, ಅಲ್ಲಿ ಎಣ್ಣೆ ಆಯಿತು ಏನೋ ಅವ್ರಿಗೆ ಅದಕ್ಕೆ ಬಂದುಬಿಟ್ರು. ಆದರೆ ಇವರೆಲ್ಲರೂ ಇವತ್ತಿನವ್ರು ಸಿದ್ದರಾಮಯ್ಯ ಬಂದಿದ್ದಕ್ಕೆ ಅಧಿಕಾರ ಆಸೆ ಕಾಯಿ ಕಾಂಗ್ರೆಸ್ ನಮ್ಮ ಮುಖ್ಯಮಂತ್ರಿ ಮಾಡಿದ್ರೆ ಬಂದರವರು ಇಲ್ಲ ಅವರೇ ಕಾಂಗ್ರೆಸ್ಗೆ ಬರ್ತಿದ್ರು, ಇಲ್ಲ ಅಧಿಕಾರ ಆಸೆ ಇರೋದನ್ನು ಈ ಅಧಿಕಾರ ಆಸೆ ಹೆಚ್ಚಿದ ರಕ್ತ ರುಚಿ ನೋಡಿದಂಥ ಇವರೆಲ್ಲ ಬೇಟೆಗಾರ ಹುಲಿಗಳಿದ್ದಾರೆ ಇವರು. ಅದಕ್ಕೆ ಇಂಥ ಒಂದು ಸಂಘಟನೆ ಇದ್ದಾಗ ಅನಿವಾರ್ಯವಾಗಿ ಒಗ್ಗಟ್ಟು ಇವತ್ತು ಬರುವಂಥ ಪ್ರಸಂಗ ಬಂದುಬಿಟ್ಟಾರೆ. ಅಲ್ಲಿ ಒಗ್ಗಟ್ಟು ಬರಲಿಲ್ಲ ಅಂದರೆ ಇವರು ಸೋತು ಹೋಗಿ ಹ್ಯಾಂಡ್ ಅದ. ಇವತ್ತು ಸಪೋಸ್ ಏನಾದರೂ ನಮ್ಮ ಅಥಣಿಯಲ್ಲೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಹೋಗಿದ್ರೆ ಬಿ ಜೆ ಪಿ ಇರದಷ್ಟು ನಮ್ಮ ಲಕ್ಷ್ಮಣ ಸವದಿ ಅವ್ರದ್ರೆ ಆಗಿರ್ಬೋದು, ಇನ್ನಷ್ಟು ಮಂದಿ ತೊಗೊಂಡು ಇವರು ನಡ್ಕೊಳ್ಬೋದಾಗಿತ್ತು, ಇಲ್ಲ ಸತೀಶ್ ಅವರು ಅವರಷ್ಟು ಮಂದಿ ಅವ್ರು ನಡ್ಕೊಂಡು ಹೋಗಬೇಕಾಗಿತ್ತು. ಹಿಂಗೇನೋ ಆಗಿ ಮತ್ತೆ ಬಿ ಜೆ ಪಿ ಇದಕ್ಕೆ ಚಕ್ಕಿ ಬಿಡೋ ಸಾಧ್ಯತೆಗಳಿದ್ದು. ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಲಕ್ಷ್ಮಣ ಸವದಿಯವ್ರಿಗೂ ಅನಿವಾರ್ಯ ಆಗ್ಯದ, ಯಾಕೆ ಬಿಟ್ಟಂತ ಬಂದಿದ್ದಾರೆ ಮತ್ತು ಹೊರಳಿ ಹೋಗೋದು ಸರಿ ಅನಿಸೋದಿಲ್ಲ. ಎಂಥ ಕಾರ್ಯ ಎಲ್ಲರೂ ಕರೆದ್ರು ಇಲೆಕ್ಷನ್ ಆದ ತಕ್ಷಣ ಅಥವಾ ನಮ್ಮ ಶೆಟ್ಟರ್ ಒಳಗೆ ಹೋದಾಗ ಮತ್ತು ಅವರು ಕನ್ಫರ್ಮ್ ಬಂದು ಆದರೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲಪ್ಪ ಅಂದರೆ ಅದು ಅವ್ರದ್ದು ನಿರ್ಧಾರ ಅಂದರು ಸಹಿತ ಅಲ್ಲಿಗಿಂತ ಜಿಲ್ಲೆ ಅಧಿಕಾರ ಹೆಚ್ಚು ಸಿಗ್ತದೆ ಅಂತ ಮೆಸೇಜನ್ನು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರು ಮಾಡಿದ್ರಿಂದ ಮತ್ತು ಡಿ ಕೆ ಶಿ ಅವ್ರಿಗೂ ಒಂದು ಅನಿವಾರ್ಯದ. ಬೆಳಗಾವಿ ಜಿಲ್ಲೆ ಮೇಲೆ ಹೆಡ್ ಸಾಧಿಸೋದು ಕೇವಲ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಸಾಧ್ಯವಿಲ್ಲ, ಅವ್ರ ಜೊತೆಗಾರ ಒಬ್ಬರು ಇರಬೇಕು ಅಂತ ತಿಳ್ಕೊಂಡು ಇವತ್ತು ಲಕ್ಷ್ಮಣ ಸವದಿ ಅವರಿಗೆ ಅತ್ಯಂತ ಆತ್ಮೀಯರು ಗೆಳೆಯರಾಗಿದ್ದಾರೆ ಅಂದರೆ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ತಮ್ಮ ಶಕ್ತಿ ಉಳಿಸ್ಕೊಂಡು ಶಕ್ತಿ ವೃದ್ಧಿ ಮಾಡ್ಕೊಂಡು ಹೋಗುವಂಥದ್ದು ಬಿಟ್ಟರೆ ಏನಾಗ್ಬಿಡುತ್ತಪ್ಪ ಅಂದರೆ ಸಂಪೂರ್ಣವಾಗಿ ಜಾರಕಿಹೊಳಿ ಮೇ ಆಗಿಬಿಡ್ತದೆ, ಬೆಳಗಾವಿ ಅನ್ನುವಂಥ ಭಯ ಅದು ಹೆಚ್ಚಾದಂಗೆ. ಈಗ ಸಾಕಷ್ಟು ಸಲ ಸತೀಶ್ ಅವರು ಸತ್ತು 25 ಜನ ಇದ್ದಾರೆ, 40 ಜನ ಇದ್ದಾರೆ, ಏನು ಹೀಗೆ ಕೊಡ್ತಿರ್ತಾರೆ, ದುಬೈಗೆ ಹೋದ್ವಿ ಅಲ್ಲಿ ಏನೋ ಮಾಡಿದ್ವಿ ಅಂತೇಳಿ. ಇದರಿಂದಾಗಿ ಸಹಜವಾಗಿ ಡಿ ಕೆ ಶಿ ಅವರಿಗೆ ಅವ್ರಿಗೂ ಭಯ ಅದ, ಅಲ್ಲಿ ಒಂದು 23 ಮಂದಿ ತೊಗೊಂಡ್ಬಂದ ಮತ್ತು ನನ್ನ ಇಳಿಸಿದ್ರೆ ಹೆಂಗೆ ಮಾಡೋ ಭಯ ಅವ್ರಿಗೂ ಇರ್ಬೋದು, ಹಾಗೆ ಡಿ ಕೆ ಶಿ ಅವ್ರ ಭಯನು ಸತೀಶ್ ಅವ್ರಿಗೂ ಇರ್ಬೋದು. ಈ ಒಂದು ಭಯದಿಂದಾಗಿ ಅವರು ಏನಪ್ಪ ಅಂದರೆ ಇವತ್ತು ಅದೆಲ್ಲಗೂ ದೊಡ್ಡ ಭಯ ಅವ್ರಿಗೆ ಇವತ್ತು ಡಿ ಕೆ ಶಿ ಅವರಿಗೆ ಈ ಒಂದು ಸಿ ಬಿ ಐ ಅಂಡರ್ದಲ್ಲಿ ಹೋಗಿದ್ದು ಸುಪ್ರೀಂ ಕೋರ್ಟ್ ಆದ್ರೆ ಹಾಗೆ ಆಗ್ತದೆ ಎನ್ಕ್ವೈರಿ ಹಿಂದೆ ತೊಗೊಳಕ್ಕಾಗುವುದಿಲ್ಲ ಅದನ್ನು. ಇವರೇನು ಡಿಸಿಷನ್ ತೊಗೊಂಡು ಲೋಕ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ, ಆದರೆ ಅಲ್ಲಿ ಹೋಗಿದ್ರೆ ಸುಪ್ರೀಂ ಕೋರ್ಟ್ ಆದರೆ ಅವ್ರ ವಿರುದ್ಧ ಡಿ ಕೆ ಶಿ ಅವ್ರ ವಿರುದ್ಧ ಬರುವಂಥ ಸಾಧ್ಯತೆಗಳು ಹೆಚ್ಚಿದ್ದವು. ಹೀಗಾಗಿ ಈ ಒಂದು ವಿಷಯದಲ್ಲೇ ಅವ್ರಿಗೂ ಭಯ ಅದ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರಿಗೂ ಮಿನಿಸ್ಟರ್ ಮಾಡ್ತೀವಿ ಅನ್ನೋಂಥ ಒಂದು ಆಸೆ ತೋರಿಸಿದ್ದಾರೆ, ಮತ್ತು ನಿಮ್ಮ ಅಥಣಿ ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾವು ಸಾಕಷ್ಟು ಸಹಾಯ ಮಾಡ್ತೀವಿ ಅಂತ ಕೆಲವೊಂದು ಸಹಾಯ ಮಾಡಿದ್ದಾರೆ ಈಗ. ಹೀಗಾಗಿ ಅವ್ರಿಗೂ ಈ ಪಿ ಜೆ ಪಿ ಕಡೆ ಹೋಗಬೇಕು ಅಥವಾ ಜೆ ಡಿ ಎಸ್ ಕಡೆ ಹೋಗಬೇಕು ಅನ್ನೋಂಥ ಮನಸ್ಥಿತಿ ಅವ್ರಿಗೂ ಇಲ್ಲ. ಹಾಗಾದರೆ ಏನಪ್ಪ ಇದು ಅಥಣಿಕೆ ವಿಷಯದಲ್ಲೇ ಇಬ್ಬರು ಬಂದಾಗೆ ಇಬ್ಬರೂ ತಮ್ಮ ಏನಪ್ಪ ಅಂತಂದ್ರೆ ಹಿಡಿತವನ್ನು ಪಾರ್ಟಿ ಮೇಲೆ ಆಗಿರ್ಬೋದು ಅಥವಾ ಅಥಣಿ ಮೇಲೆ ಆಗಿರ್ಬೋದು ಅಥವಾ ಅಲ್ಲಿಯ ಪುರಸಭೆ ಮೇಲೆ ಆಗಿರ್ಬೋದು ಅಥವಾ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಒಂದು ಸಮಗುಸ್ತೆಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಯಾರು ಹೆಚ್ಚಲ್ಲಪ್ಪ ಯಾರು ಕಡಿಮೆ ಅಲ್ಲ, ನಾವು ಏನೋ ಮಾಡಿದರೆ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಮಿಂಚಲಂತ ರಾಜಕೀಯವಾಗಿ ಪಟ್ಟಣವರು ಈ ಒಂದು ರಾಮದುರ್ಗದಲ್ಲಿ ಅವ್ರ ವಿರುದ್ಧ ಯಾದವಾಡವರು ಅವರೆಲ್ಲರೂ ದೊಡ್ಡ ಕುಟುಂಬಗಳನ್ನು ಅವರು ನಿರಂತರವಾಗಿ ಅಲ್ಲಿ ರಾಮದುರ್ಗದಲ್ಲೇ ಆಳ್ತಾ ಬಂದಂಥವ್ರು. ಆದರೂ ಆ ರಾಮದುರ್ಗದಾಗಿರ್ಬೋದು ಇಲ್ಲೇ ನಮ್ಮ ಬಾಜು ಬೈಲಂಗದಲ್ಲ ಇವ್ರದ್ದೇನು ಸಾಮಾನ್ಯ ಅಲ್ಲ, ಅಲ್ಲಿಯೂ ನಮ್ಮ ಇವತ್ತು ಕೌಜಲಿಯವರು ಆಯ್ಸಿ ಬರ್ತಾ ಇದ್ದಾರೆ, ಇನ್ನೂ ಬಿ ಜೆ ಪಿಯಿಂದ ಮತ್ತು ಕೆಲವೊಂದು ಜನ ಇದ್ದಾರೆ ಅಲ್ಲೇ, ಮೆಟ್ಗುಡ್ ಆಗಿರ್ಬೋದು, ವಿಶ್ವನಾಥ ಅವರಾಗಿರ್ಬೋದು, ಇನ್ನುಳಿದವರೆಲ್ಲರೂ ಇದ್ದಾರೆ ಅವರು ಸ್ಟ್ರಾಂಗ್ ಆಗಿ ಇದರಲ್ಲಿ ಬಿ ಜೆ ಪಿಯಲ್ಲೇ. ಆದರೂ ಇವತ್ತು ಏನಾಗಿದೆಪ್ಪ ಅಂದರೆ ಅಲ್ಲೇ ಈ ಒಂದು ಬೆಳಗಾವಿ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಒಂದು ರಾಜಕಾರಣ ಬೆಳೀಲಿಲ್ಲ. ಒಂದು ಕಾಲಕ್ಕಂತೆ ನಮ್ಮ ಶಿವಾನಂದ ಕೌಜಲಿಯವರು ಇದ್ದರು, ಅವರು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಒಂದು ಹೆಸರುವಾಸಿ ಆಗಿದ್ದರು. ಆದರೆ ನಮ್ಮ ನಮ್ಮ ಯಾರಪ್ಪ ಅಂತ ವಿ ಎಲ್ ಪಾಟೀಲ್ ಪ್ರಬಲರ ಆಗಿರಲಿಲ್ಲ. ವಿ ಎಸ್ ಕೌಜಲಿಯವ್ರಿಗೇನೋ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಒಂದಿಷ್ಟು ಏನೋ ಆಗಿದ್ದರು ಸ್ವಲ್ಪ ಹೊತ್ತ ಸ್ವಲ್ಪ ಸಮಯ, ಆದರೆ ಅವರು ಅಂಥ ಬಿಗಿಡಿತವನ್ನು ಜಿಲ್ಲಾ ಮೇಲೆ ಮಾಡ್ಕೊಳ್ಳಿಲ್ಲ. ಆದರೆ ವಿ ಎಲ್ ಪಾಟೀಲ್ ನಂತರ ನಮ್ಮ ಒಂದು ಸ್ವಲ್ಪ ಕತ್ತಿ ಸಹೋದರು ಅದರಲ್ಲಿ ಉಮೇಶ್ ಕತ್ತಿ ಅವರು ಇದ್ದರು, ಉಮೇಶ್ ಕತ್ತಿ ಅವರು ಹೋದ ಮತ್ತೆ ಇವತ್ತು ಸಹಜವಾಗಿನ
ಈ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತವನ ಈ ಒಂದು 5 ಜನ ಸಹೋದರರು ಹಿಡಿದು ಸಾಧಿಸಿದ್ದಾರೆ. ಇವತ್ತು ಸತೀಶ್ ಎಲ್ಲಾದ್ರ ರಮೇಶ್ ಸತೀಶ್ ಅವರು ಹಿಡ್ಕೊಂಡು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ವೇಟ್ ಆ್ಯಂಡ್ ಸೀ ಮಾಡಿಕೊಂಡು ಇನ್ನೂ ಸ್ವಲ್ಪ ದಕ್ಷಿಣ ಸೌದಿ ಅವ್ರನ್ನ ತಮ್ಮ ವಿಚಾರಗಳಿಗೆ ಸಮೀಪ ತೊಗೊಂಡು ಬಂದ ಮಿತ್ರತ್ವ ನೆಲೆಗಟ್ಟಿನಲ್ಲ. ಯಾಕಂದ್ರೆ ಈರ್ಷೆ ಮಾಡೋದ್ರಿಂದ ಮತ್ತೆ ತಿಕ್ಕಾಡೋದ್ರಿಂದ ಇನ್ನೂ ಬಿರುಸಾಗ್ತಾ ಹೋಗ್ತದೆ. ಮತ್ತು ಲಕ್ಷ್ಮಣ ಸೌದಿಯವರು ಹಿಂದೆ ಫಲ ಎಷ್ಟೈತಿ ಅನ್ನೋದು ಅಭ್ಯಾಸ ಮಾಡೋದು ಇರ್ಬೋದು. ಯಾಕಂದರೆ ಅಷ್ಟು ಸುಲಭವಾಗಿ ನಮ್ಮ ಜಾರಕಿಹೊಳಿ ಸಹೋದರರು ತಮ್ಮ ರಾಜಕೀಯ ಪಟ್ಟಿಗಳನ್ನು ಬಿಟ್ಟುಕೊಡೋದಿಲ್ಲ. ಆದರೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಇತ್ತ ಸತೀಶ್ ಅವರಾಗಿರ್ಬೋದು, ಅತ್ತ ಲಕ್ಷ್ಮಣ ಸೌದಿಯವರು ಆಗಿರ್ಬೋದು, ಈಗೇನೋ ಸ್ವಲ್ಪ ಉಸಿರು ತೊಗೊಳ್ತಾ ಇರ್ಬೋದು. ಬೇಡ, ಇನ್ನೂ ಸ್ವಲ್ಪ ದಿವಸ ಹೋಗಲಿ. ಈ ಸಮಯದಲ್ಲೇ ನಾವು ಕಿತ್ತಾಡಿದರೆ ಬಿ ಜೆ ಪಿ ಅನುಕೂಲವೂ ಸಾಧಿಸಿಕೊಳ್ಳೋದು ಅಂತೇಳಿ ಇವತ್ತು ಪುರಸಭೆ ನಮ್ಮ ಅಥಣಿಯಲ್ಲೇ ತಮಗೆ ಬೇಕಾದ ಇಬ್ಬರಿಗೂ ಅನುಕೂಲ ಆಗುವಂಥ ಶಿವಲೀಲ ಬುಟಾಳೆ ಅನ್ನೋರನ್ನ ಅಧ್ಯಕ್ಷರು ಮಾಡಿದರು, ಭುವನೇಶ್ವರಿ ವೆಂಕಟಿ ಅನ್ನೋರನ್ನ ಉಪಾಧ್ಯಕ್ಷರು ಮಾಡೆ. ಇದು ಈಗ ತುರ್ತಕ್ಕೆ ತಾತ್ಕಾಲಿಕ ಯುದ್ಧ ಮತ್ತೇನು ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ದಿನ ಉಳಿತದೆ, ಎಷ್ಟು ವರ್ಷ ಹೋಗ್ಬೋದು, ಏನು ನೋಡಬೇಕು. ಬಟ್ ಈಗ ಮಾತ್ರ ಒಂದು ಮಾತ್ರ ಫಿಕ್ಸ್ ಏನಾಗಿದೆ ಮಾತ್ರ, ನಾಳೆ ಬರೋ 9-10 ತಾರೀಕಿನ ಡಿಸಿಷನ್ ಆಗ್ತದೆ. ಆ ಡಿಸಿಷನ್ ನಂತರ ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ನೋಡ್ಬೇಕು. ಸಪೋಸ್ ಏನಾದರೂ ನಮ್ಮ ಸಿದ್ದರಾಮಯ್ಯನವ್ರ ಮನೆಗೆ ಹೋಗೋದು ಪ್ರಸಂಗ ಬಂತಂದ್ರೆ, ಹೈಕೋರ್ಟ್ನ ಆರ್ಡರ್ ಬಂದ್ಮೇಲೆ ಅಂತ ಆ ಸಂದರ್ಭದಲ್ಲಿ ಯಾರು ಬಂಬುದಿನ ಮುಖ್ಯಮಂತ್ರಿ ಅಂತಂದ್ರೆ ಸಹಜವಾಗಿ ಬೆಂಬಲ ಮಂಡಿತಾರೆ. ಡಿ ಕೆ ಸಿ ಇವತ್ತು ಪವರ್ಫುಲ್ ಇದ್ದಾರೆ, ಅವರ ಮಾಡಬಹುದು ಅನ್ನೋಂಥ ಮಾತುಗಳು ಭಾಳ ಕೇಳಿ ಬರ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಅವ್ರಿಗೆ ಪರವಾಗಿ ವಿಶೇಷವಾಗಿ ಲಕ್ಷ್ಮಣ ಸೌದಿಯವರು ಏನು ನಿಲ್ಲುವ ಸಾಧ್ಯತೆಗಳಿದ್ದಾವೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಸಜ್ಜ ಜಾರಿಗಳು ಏನು ಮಾಡ್ಬೋದು ಅನ್ನೋದು ಅಷ್ಟು ಹೇಳೋದು ಕಷ್ಟ. ಬಟ್ ಹಾಗಂದ್ರೆ ಸಿದ್ದರಾಮಯ್ಯವರು ಸುಲಭವಾಗಿ ಪಟ್ಟು ಬಿಟ್ಟು ಕೊಡೋದಿಲ್ಲ. ಇಲ್ಲಿವರೆಗೆ ಅವ್ರು ರಾಜಕಾರಣ ನೋಡಿದಾಗ ಅವರು ಒಂದು ಹೇಳಿ ಗೆಲ್ಲೋದ ಪ್ರಸಂಗ ಬರ್ತಪ್ಪ ಅಂತಂದ್ರೆ, ನಾವು ಬಿಟ್ಟು ಹೋಗೋದ ಪ್ರಸಂಗ ಬರ್ತಪ್ಪ ಅಂತಂದ್ರೆ ನಮ್ಮ ಸತೀಶ್ ಅವ್ರಿಗೂ ಇವರು ಆಗಲಿಪ್ಪ ಮುಖ್ಯಮಂತ್ರಿ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅವ್ರು ನಮಗೆ ಸಹಾಯ ಬೇಕಪ್ಪ, ನಾವೊಂದು ಜಿಲ್ಲಾದವ್ರು ತಿಳ್ಕೊಂಡು ಅವ್ರು ನಮಗೆ ಸಹಾಯ ಮಾಡಬಹುದು ತಿಳ್ಕೊಂಡು ದೂರದ ಆಸೆಯಿಂದ ಸತೀಶ್ ಅವರು ಇವ್ರಿಗೆ ಅನುಕೂಲ ಮಾಡಿಕೊಂಡಿರ್ಬೋದು ಇಲ್ಲಪ್ಪ ಅಂತೇಳಿ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿರ್ಬೋದು. ಒಟ್ಟಾರೆ ಹೇಗೆ ಅಥನೀಯ ಈ ಒಂದು ಹೊಂದಾಣಿಕೆ ಇವನಲ್ಲಿ ಬಿ ಜೆ ಪಿ ಸದವರು ಸಪೋರ್ಟ್ ಮಾಡಿದ ಇದೊಂದು ಐತಿಹಾಸಿಕ ಅಥನಿಯಲ್ಲಿ. ಇಲ್ಲಾದರೆ ಎರಡು ವಿರೋಧ ಪಕ್ಷಗಳು ಕೂಡ್ಕೊಂಡು ಮಾಡ್ತಾ ಇತ್ತು. ಇವತ್ತು 9 ಅಭ್ಯರ್ಥಿಗಳು ಮಾಡಿಕೊಂಡು ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಒಂದು ಕಡೆ ಬಂದದ, ಬಿ ಜೆ ಪಿ ಒಂದು ಕಡೆ ಬಂದದ, ಜೊತೆಗೆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಅವ್ರ ಜೊತೆಗೆ ಅದ ಎಲ್ಲರೂ ಕೂಡಿ ಒಂದಾಗೆ ಅಲ್ಲಿ ಈ ಒಂದು ಆಯ್ಕೆ ಮಾಡಿಕೊಂಡಿದ್ದ. ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕೀಯ ಯಾವ್ಯಾವ ರೂಪ ಪಡಿಬಹುದು ಅನ್ನೋದು ಒಂದು ಜಸ್ಟ್ ಸಂಕೇತ ಬಂದಿದ್ದಾವೆ. ಇವತ್ತು ಇವು ಮುಂದೆ ಇನ್ನಷ್ಟು ಬಲಿಷ್ಠವಾಗ್ಬೋದು ಗೆಳೆತನದಿಂದ, ಇಲ್ಲ ತಮ್ಮ ತಮ್ಮ ರಾಜಕೀಯ ಸಿದ್ಧತೆಗಾಗಿ ಪ್ರಿಪ್ರೇಷನ್ ಒಂದು ಹೆಜ್ಜೆ ಜಿಗಿದು ಪೂರ್ವದಲ್ಲ, ಒಂದೇ ಜಿನ್ಸರಿ ಅಂತ ಒಂದು ಹುಲಿ ಅಟ್ಯಾಕ್ ಮಾಡೋದು ಪೂರ್ವದಲ್ಲ, ಅದು ಒಂದೇ ಜಿನ್ಸರ್ ಮುಂದೆ ಅಟ್ಯಾಕ್ ಮಾಡ್ತಿರ್ತದೆ. ಅದಕ್ಕೆ ನಾವು ಶಿವನು ಹಂಗೆ ರೀ ಸಿಂಹ ಅವಲೋಕನ ಅಂತೀವಿ ನಾವು. ಸಿಂಹ ಒಂದು ಕೆಲವೊಂದು ಟೈಮ್ ಅದು ಹಳ್ಳಿ ನಿಂತು ನೋಡ್ತಿರ್ತದೆ, ಯಾರಾದ್ರೂ ಬರೋ ಬೆನ್ನತ್ತಿ ಯಾರು ಉರಿ ಬರ್ತಾ ಇದ್ದೀನೋ ಅಂತೇಳಿ ಅದಕ್ಕೆ ಸಿಂಹ ಅವಲೋಕನ ಅಂತ ಕರಿತೀವಿ ನಾವು. ಹಂಗೆ ಈ ಒಂದು ರಾಜಕೀಯ ಪಟ್ಟಿನ ಬುದ್ಧಿವಂತ ಜನ ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಡಿ ಕೆ ಸಿ, ಸಿದ್ದರಾಮಯ್ಯ ಒಂದು ಏನೋ ಪ್ಲ್ಯಾನ್ ಮಾಡಿಕೊಂಡು ಒಕ್ಕಟ್ಟು ಅಂತ ತೋರಿಸ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ ಕಾಂಗ್ರೆಸ್ ಅಷ್ಟೇ, ಆದರೆ ಇದು ಹಿಂಗೆ ಮುಂದೆ ಹೊರಿತಿದ್ದೀನಿ ಅನ್ನೋದು ಅಷ್ಟೇ ಒಂದು ಕ್ಲಿಷ್ಟಕರವಾದ ಪ್ರಶ್ನೆ ಆಗಿದೆ. ಯಾಕಂದರೆ ಇಲ್ಲೆಲ್ಲ ಮಾಡೋದು ಇದಕ್ಕಾಗಿ ಅಂದರೆ ಅಧಿಕಾರಕ್ಕಾಗಿ, ಲೋಕ ಕಲ್ಯಾಣ ಜನಕಲ್ಯಾಣ ನಂತರದ ಮಾತುಗಳೆಲ್ಲ. ಆದರೆ ನಾವು ಅಧಿಕಾರ ಹಿಡಿಸೋದಾಗಿ ಅದು ಗ್ಯಾರಂಟಿ ತಿಂದಿದ್ದಾರೆ. ಅದನ್ನು ಬಿಟ್ಟು ಮತ್ತೊಂದು ಏನಿಲ್ಲ ಅಂದರೆ ಅಧಿಕಾರ ಸಿಗಬೇಕಾಗಿತ್ತು, ಮೋದಿಯವರ ವ್ಯಕ್ತಿತ್ವವನ್ನು ಹೊಡಿಬೇಕಾಗಿತ್ತು. ಮೋದಿ ಎಷ್ಟು ಬೆಳೆದಿದ್ದಿದ್ರಪ್ಪ ಅಂದರೆ ಅವ್ರು ಸೋಲ್ಸೋಕೆ ಸಾಧ್ಯ ಇಲ್ಲೇನೋ ಅನ್ನೋ ಪ್ರಸಂಗ ಇತ್ತು. ಅಂಥ ಪ್ರಸಂಗದಲ್ಲಿ ಗ್ಯಾರಂಟಿ ತಂದು ಮತ್ತೇನೋ ಮಾಡಿ 101 ಏನೋ ಸರ್ಕಸ್ ಮಾಡಿ ಈ ಒಂದು ಮನ್ನಿ ಇಲೆಕ್ಷನ್ ಗೆದ್ದಿದ್ದಾರೆ, ಅದನ್ನ ಈಗ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಒಕ್ಕಟ್ಟನ್ನೇ ಮೇನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ಗಳು, ಆ ದಿಶೆಯಲ್ಲಿ ಹೊರಟಿದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗಬಹುದು ಅಂತ ಒಂದು ಅನಿಸಿದ್ರು. ಯಾವ ಸಮಯದಲ್ಲಿ ಏನು ಬೇಕಾದ್ದು ಆಗ್ಬೋದು, ಯಾಕಂತಂದರೆ ಇದು ರಾಜಕೀಯ. ಇಲ್ಲಿ ರಾಜಕೀಯದಲ್ಲಿ ಅಧಿಕಾರ ಒಂದು ಮುಖ್ಯ, ಅಧಿಕಾರ ಇಲ್ಲಂದ್ರೆ ಅದೇನೂ ಇಲ್ಲ, ಅಲ್ಲಿ ವ್ಯಕ್ತಿತ್ವ ಇಲ್ಲ, ಅವ್ರು ಯಾರೂ ದಾದು ಮಾಡೋದಿಲ್ಲ. ಯಾಕಪ್ಪ ಅಂದರೆ ಇವತ್ತು ಅತ್ಯಂತ ಸಾಹಿತಿಗಳು ಕಲಾಕಾರರು ಯಾರೂ ದಾದು ಮಾಡೋದಿಲ್ಲ. ಇವತ್ತು ಅಂಥ ಪ್ರಸಂಗ ಅದ, ಮತ್ತು ಅಂಥ ಕಲಾಕಾರರು ಮತ್ತು ಸಾಹಿತಿಗಳು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಆ ಮತ್ತು ಬೇರೆ ಏನಾದರೂ ಆಗಲಿ ಬೆಳಗಾವಿ ಜಿಲ್ಲೆಯ ಇವತ್ತಿನ ಒಕ್ಕಟ್ಟ ಇದು ಇದೇ ರೀತಿ ಮುಂದುವರೆದ್ರೆ ಬಿ ಜೆ ಪಿಗೆ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಕಾಲೊಡೋದಕ್ಕೆ ಕಷ್ಟಕರ ಆಗ್ತದೆ ಅನ್ನೋದು ಮಾತ್ರ ಸಾಗ್ತದೆ. ಅದಕ್ಕೆ ಅದು ಏನಾಗಿದೆ ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ನಾವು ಮಾತಾಡಿದಂಥ ವಿಚಾರ ಮಾಡಿದಂಥ ವಿಚಾರಗಳು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗ್ತಾನೆ ಇರ್ಬೋದು. ಲೈಕ್ ಅದು ಲೈಕ್ ಮಾಡಿರಿ, ಆಗಲೇ ಇದ್ದರೆ ಡಿಸ್ಲೈಕ್ ಮಾಡಿರಿ, ಮುಂದೆ ಜೊತೆಗೆ ಶೇರ್ ಮಾಡಿರಿ, ಮತ್ತು ಅದಕ್ಕೆ ಹೆಚ್ಚಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗುವ ಜೊತೆಗೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.